ಸ್ನಾನ ಮಾಡಬೇಕು, ಯಾವ ನೀರು ಸ್ನಾನ, ನಮ್ಮ ಕುಡಿಯುವುದಕ್ಕೆ ಔಷಧ ಬೇಕು. ಸಾಕು ಮಹಾರಾಜ, ನಮ್ಮ ಪುಣ್ಯ ಸದ್ಯಕ್ಕೆ ಮರ್ಯಾದೆ ಒಂದು ಹೋಗಲಿಲ್ಲ, ಮಾನ್ ಹೋದ್ರು ಮರ್ಯಾದೆ ಉಳಿತು ಅಲ್ವಾ? ನಿಜವಾಗ ಪೆಟ್ಟು ಯಾರು ಮಾಡ್ಲಿಲ್ಲ, ಮಾನ್ ಹೋದ್ರು ಮರ್ಯಾದೆ ಉಳಿತು. ಯಾಕೆ ಯಾಕೆ ಅವ್ನು ಹೊಡೆದದ್ದು ನಮ್ಮ ಮಾನ ಹೋದದ್ದು, ಮರ್ಯಾದೆ ಉಳಿದದ್ದು ಯಾವುದು? ಯಾರು ನೋಡ್ಲಿಲ್ಲ, ಅದು ಮರ್ಯಾದೆ ಉಳಿದದ್ದು, ಅದು ಮರ್ಯಾದೆ ಉಳಿದದ್ದು. ಮರ್ಯಾದ ಯಾರಿಗೂ ಗೊತ್ತಾಗದ ಹಾಗೆ ಆದಷ್ಟು ಬೇಗ ನೋಡು, ಬೀದಲ್ ಇರ್ಬೇಕಾದವ್ ಇಲ್ಲಿಗೆ ಬಂದ. ಇದು ಯಾವುದೋ ಹೆಕ್ಕನ್ ತಿಂಬವ್ರ ಧ್ವನಿ, ಅನುಮಾನವೇ ಇಲ್ಲ, ಅನುಮಾನವೇ ಇಲ್ಲ. ಅವ್ ಬೀದಲ್ ಇರ್ಬೇಕಾದವ್ ಇಲ್ಲಿಗೆ ಯಾಕ್ ಬಂದ? ಪತ್ರಾಪ್ತವಾದಂತ ಆತ್ಮ ಮತ್ತೆ ಎಲ್ಲ ಸ್ವರ ಕೇಳದಾಗುಂಟು ನೋಡು. ಇಲ್ಲೆಲ್ಲ ತಿರುಗಾಡ್ತ ಉಂಟಣ್ಣ. ಹೇಳಲಿಕ್ಕೆ ಅಂತ ನಮ್ಮಲ್ಲಿ ಮೂರ್ ನಾಲ್ಕು ಜನ ಇದ್ದಾರೆ, ನೀವೆಲ್ಲ ಪ್ರಯತ್ನ ಮಾಡ್ಬೋದು. ನೋಡ್ರಿ, ಒಂದು ಪ್ರಯತ್ನ ಇರ್ಲಿ ಅಂತ. ಅಡಿಲ್ಲ ಮತ್ತೆ ವಿಶೇಷ. ಅಯ್ಯೋ ಅಡ್ಡಿಲ್ಲ ಮಾರಯ್ಯ, ಎಷ್ಟೊತ್ತಿಗೆ ಬಂದ್ಯಾ? ನಾನು ಆವಾಗಲೇ ಬಂದೆ. ಮತ್ತೆ ಮಳೆ ಜನ ಮಾರೆ, ಮನೆಯಲ್ಲೆಲ್ಲ ಕ್ಷಮ ತಾನೆ? ಮನೆಯಲ್ಲಿ ಕ್ಷಮ ಪೂರ ಸಂಚಾರ. ಅರಮನೆಯಲ್ಲೇ ಕೋಣೆಯಲ್ಲೇ ಕುಳಿತು ಕುಳಿತು ಬೇಸರ ಬಂದು ಹೋಯ್ತು ಮಹಾರಾಯ. ಹೀಗೆ ಒಮ್ಮೆ ಹತ್ತಿಂದ ಇತ್ತು ಸಂಚಾರ ಮಾಡಿದ್ರು ಒಂದು ಬಂದಿದ್ದೇವೆ. ಏಕತಾವತಿಯ ಪ್ರಭಾವಕ್ಕೆ ಒಳಗಾಗಿ ಆದಷ್ಟು ಬೇಗ ಪುರವನ್ನ ಸಂಚರಿಸುತ್ತಾ ಹೊರವಲಯದ ವಾಯುವನ್ನ ಸೇವಿಸೋಣ ಅಂತ ಬಂದ್ರು. ನಾವು ಬರಲ ಅಡಿಲ್ಲ. ವಾಯು ಪೂರ್ಣ ಸೇವಿಸಿದ್ರ ಮತ್ತೆ ಸ್ವಲ್ಪ ಉಳಿದಿದೆ ನಮ್ಮ ಬಲ ಹೋಗಿ. ಅದು ಅದು ಯಾಕೆ ಬಿಟ್ಟಿತ್ತೆ? ನಂಜಿನ ಮಾತಲ್ಲ, ಯಾಕೆ ನಂಜಿನ ಮಾತಲ್ಲಪ್ಪ? ಎಂತ ಪೊತ್ತೇನಿರ್ದೆ, ಎಂತ ಪಳಿದೆ ಪಳಿದೆ ಬೋರ ಸುಂದರಿ ಎಂತ ಮಾರಯ್ಯದ? ಅಲ್ಲ ನಿಮ್ಗೆ ಎಂತ ಮಾನ ಮರ್ಯಾದೆ ಅಂತ ಇಲ್ವ ಮಾರಯ್ಯ? ಮನೇಲಿ ಅಷ್ಟು ಚಂದದ ಹೆಣತಿ ಇದ್ದಾಳೆ, ಒದಿ ಬಿಟ್ಕೊಂಡು ಇನ್ನೊಬ್ರು ಹೆಣತಿ ಮೇಲ್ಕೊಂಡು ವಿಶೇಷ ಅಲ್ಲ. ಅವ ಬಂದ ನೋಡು ಹೀಗ್ ಮಾಡ್ಕೊಂಡು ಬಂದು ಅವನ ಕೊಯ್ಯಂದ ಒಳ್ಳೆ ಉಪ್ಪಿನಕಾಯಿ ಸೌಟಿ ತೆಗೀತೆ. ಅದ್ರಲ್ಲಿ ಒಂದ್ ಪಾಪ ಅಣ್ಣ. ಅಲ್ಲ ಪುಣ್ಯಾತ್ಮ, ನೀವು ಮಾತಾಡ್ರೆ ಅವನು ಹೊಡಿತಾನೆ. ನೀನು ಅದನ್ನೆಲ್ಲವನ್ನ ನೋಡಿದವ ಅನ್ನೋದು ಎಲ್ಲ ನೋಡ್ಕೊಂಡೇ ಬಂದೆ, ಎಲ್ಲ ವಿಷಯ ಗೊತ್ತಾಯ್ತು. ಮರ್ಯಾದೆ ಉಳಿದಿದೆ, ನೀನು ಉಳಿದೀಯ ಅಂತ ಆಯ್ತು. ಯಾರಲ್ಲಿ ಹೇಳಲಿಕ್ಕೆ ಹೋಗ್ಬೇಡ. ಇಲ್ಲ ದೇವ್ರಣ್ಣ, ನಾವು ಒಬ್ರಲ್ಲ ಇನ್ನು ಹೇಳುದೇ ಇಲ್ಲ. ಅಡಿಲ್ಲ 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 ಹೇಳ್ತಾ ಇದ್ದೇನೆ. ನಮ್ಮ ಊರಿಗೆ ಬಂದಾಗ ಬೇಕಷ್ಟು ಅಡಿಲ್ಲ. ನನಗೆ ಬೇಕಾದಷ್ಟು ಇವ್ರು ಕೊಡ್ತಾರೆ ಅಂತೆ. ಇವರಿಗೆ ಖರ್ಚು ಗೊತ್ತಿ ಇಲ್ಲದೆ ಬೇರೆ ಬೇಡತ್ರೆ, ನಾನು ಕೊಡ್ತಾರೆ. ಇವ್ರ ಯಾರತ್ರ ಹೇಳ್ಬೇಡ ಅಂತ ಹೇಳಿದ್ದಾರೆ. ಯಾರತ್ರ ಹೇಳುವುದಿಲ್ಲ. ಇಂತ ಕೆಲಸ ಮಾಡುವವರಿಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತುಂಟು. ಯಾರತ್ರ ಹೇಳ್ಬೇಕು ಅವ್ರತ್ರ ಹೇಳಿ ಇವ್ರಿಗೆ ವ್ಯವಸ್ಥೆ ಮಾಡ್ತೇನೆ. ನಮ್ಮ
ತಾಯಿಯಾದ ವಿಷಯ ಅಲ್ಲ, ನಿಮ್ಮ ಅಳಿಯಂದಿರ ವಿಷಯ ಹೇಳಕ್ಕೆ ಬಂದೆ. ದುರ್ಮುಖ ದುರ್ಮತಿ. ಹೌದಪ್ಪ, ಬಹಳ ಸಂತೋಷದಲ್ಲಿದ್ದಾರೆ ನೋಡಿ. ನೀನು ಸಂತೋಷಗೊಂಡು? ಅಯ್ಯೋ, ನನಗೆ ಭಾರಿ ಸಂತೋಷ ಆಯ್ತು. ಅಲ್ಲಿ ಅವ್ರಿಗೆ ವ್ಯವಸ್ಥೆ ಏನು ಕೊರತೆ ಆಗಿಲ್ವಲ್ಲ? ವ್ಯವಸ್ಥೆ ಹೇಗ್ ಬೇಕು ಹಾಗೆ ಮಾಡಿ. ಮತ್ತೆ ಏನೇನು ಬೇಕು ಅದೆಲ್ಲ ನಾನು ಒದಗಿಸಿ ಕೊಟ್ಟವ. ಒಳ್ಳೇದು ಒಳ್ಳೇದು. ಆದ್ರೆ ಏನ್ ಮಾಡುವ ಹೇಳಿ. ಒಂದು ಕತೆ ನಡೆದೋಯ್ತಲ್ಲ. ಕಥೆಯ? ಹೌದು. ಏನು? ನಿಮ್ಮ ಒಳೆಯಂದಿರಿದ್ರಲ್ಲ ಇದ್ರಲ್ಲ ಆ ಕೋಣೆ ಒಳಗೆ ಹೇಳಿಕೆ ಹೇಳಿದ್ರಲ್ಲಿ ಅವ್ರಿಗೆ ಬೇಕಾದ ವ್ಯವಸ್ಥೆ ಮಾಡುವಂತಲ್ಲಿ ಉಳಿಯುವುದಕ್ಕೆ ಹೇಳಿದ್ನಲ್ಲ. ಸದನ ನೀಲಯ. ಹೇಮ ಸದನ. ರೂಪ ನೀಲಯ ಅಲ್ಲೇ ಇದ್ರು. ರೂಪ ನಿಲಯ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ. ಸರಿ, ಆದ್ರೆ ಅವ್ರು ಅಲ್ಲಿಲ್ಲ. ಓ, ಅದು ಬಹುಶಃ ಭೂಷ ಸಿಕೆ ಸಕೆ ಸಕೆ ವಾಯು ವಿಹಾರಕ್ಕೆ ಹೋದ್ರೆ ಅಂತ ನಾನು ತಿಳ್ಕೊಂಡೆ. ನಾನು ಹಾಗೆ ಎಲ್ಲ ವೀಕ್ಷಣೆ ಮಾಡುವ, ಏನೇನುಂಟು ಏನೇನ್ ಮಾಡ್ತಾ ಇದ್ದಾರೆ ಎಲ್ಲ ನೋಡುವಂತ ಹೋದೆ. ನಿತ್ಯದ ಕ್ರಮ. ಹೌದೌದು, ನೇರವಾಗಿ ಹೋಗಿದ್ದೆ ಅಲ್ಲಿಗೆ. ಕುದುರೆ ಲಾಯಕ್ ಹೋಗಿದ್ದು ಅಲ್ಲಿಗೆ. ಹೌದು, ಅಲ್ಲಿಗೆ ಯಾಕೆ ಹೋದ್ಯೋ? ಇದೆ ನೋಡುವ ಎಲ್ಲ ಹೇಗಿದ್ದಾರೆ. ಅಲ್ಲಿ ಮತ್ತೊಬ್ಬ ಒಬ್ಬಳ ಮಗಳು ಇದ್ದಾಳಲ್ಲ, ಅಲ್ಲಿ ಇದ್ದ ನೋಡ್ಕೊಂಡು ಬರುವ ಅಂತ ಹೋದೆ. ಸರಿ, ಒಂದು ಹೋಗಿ ನೋಡ್ತೇನೆ. ನಿಮ್ಮಿಬ್ರು ಒಳ್ಳೆ ಅಂದಿರೋ ಅಲ್ಲೇ ಇದ್ದಾರೆ. ದುರ್ಮುಖ ದುರ್ಮತಿ. ಹೌದು, ಅವರು ಅಲ್ಲೇ ಇದ್ದಾರೆ. ಅಲ್ಲೇ ಇದ್ದಾರೆ. ನೀನು ಅಲ್ಲೇ ಹೋಗಿದ್ದು? ನಾನು ಅಲ್ಲೇ ಹೋಗಿತ್ತು. ಮೂರು ಜನ ಒಟ್ಟಿಗೆ ಒಟ್ಟಿಗೆ ಹೋಗಿದ್ದಲ್ಲ. ಅದು ಬೇಡ, ಒಟ್ಟಿಗೆ ಹೋಗಿದ್ದಲ್ಲ. ಸರಿ ಸರಿ, ನಾನು ಆಮೇಲೆ ಹೋಗಿದ್ದ. ಅವ್ರ ನಾನು ಮೊದ್ಲೇ ಹೋಗಿದ್ದು, ನನಗಿಂತ ಮುಂಚಿತವಾಗಿ ಹೋಗಿದ್ದು. ಸರಿ ಸರಿ, ಅಲ್ಲೂ ಅವ್ರ ಒಂದು ಜಾತಿ ಹಾಗೆ ಸ್ವಲ್ಪ ಸುಖ ಕಷ್ಟ ಎಲ್ಲ ವಿಚಾರಿಸುವ ಗುಣ ಸ್ವಭಾವ ನಿಮ್ಮ ಹಾಗೆ. ಹಾಗಾಗಿ ಅಲ್ಲಿ ಹೇಗಿದ್ದಾರೆ ನೋಡಿ ಬರೋಣ ಅಂತ ಓದದಿರ್ಬಹುದು. ಹೌದೌದು, ಮದುವೆಯಾಗಿ ಒಳ್ಳೆಯ ಸ್ವಭಾವ. ಮದುವೆಯಾಗಿ ಎಷ್ಟು ದಿವಸ ಅಲ್ಲ ಪಾಪ, ಇನ್ನೊಬ್ರು ಕಷ್ಟ ಸುಖ ಎಂತ ಮನುಷ್ಯ. ಅದಕ್ಕೆಲ್ಲ ಮದುವೆಯಾಗಿ ಎಷ್ಟು ದಿವಸ ಎನ್ನುವುದು ಮುಖ್ಯ ಅಲ್ಲ, ಗುಣ ಮುಖ್ಯ. ಭಯಂಕರ ಗುಣ ಮಾಡಿದ್ರು ಒಳ್ಳೆಯವ್ರ ಪಾಪ. ಅಲ್ಲಿ ಹೋಗಿ ಮಾತು ಪ್ರಾರಂಭ ಮಾಡುದು. ಯಾರು? ನಿಮ್ಮ ಒಳ್ಳೆಯಂದಿರು. ಅವರಲ್ಲ ಏನಂತ ಹೀಗೆ ಕಷ್ಟ ಸುಖ ಎಲ್ಲ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಅಂತ ಪಾಪ ನೀವು ಹೇಳ್ಬೇಕು. ಹಾಗೆ ಅದಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡೆ. ಆಮೇಲೆ ಅದು ಮುಗೀತು, ಆ ವಿಷಯ ಮುಗೀತು. ಇವ್ರದ್ದು ರೂಪದ ಬಗ್ಗೆ ವರ್ಣನೆ. ವರ್ಣನೆ? ಹೌದಪ್ಪ, ಅವ್ರಿಗೊಂದು ಸ್ವಭಾವ ಒಳ್ಳೆಯದು ಚಂದದ್ದು ನೋಡಿದಾಗ ಸುಮ್ಮನೆ ಇರುವವರಲ್ಲ, ಹೇಳ್ಬಿಡ್ತಾರೆ. ಸ್ವಲ್ಪ ಸಾಹಿತ್ಯ ಪೂರ್ವಕವಾಗಿ ಹೊಗಳ್ತಾರೆ. ಬಂದಿರ್ತಿ ನಿಮಗೆ ನನ್ನ ಹಾಗೆ ಅಂತ ಅಲ್ಲ, ಹೊಗಳ್ತಾರೆ ಅಂತ ಹೇಳಿ. ನಿಮ್ಮ ಮನೆಯಲ್ಲಿ ಹೊಗಳೋದಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೂ ನಾನು ಸುಮ್ಮನಿದ್ದೆ, ನೋಡುವ ಮುಂದೆ ಏನ್ ಮಾಡ್ತಾರೆ ಅಂತ ನೋಡೋಣ. ಅಯ್ಯಯ್ಯೋ, ಅದೆಲ್ಲ ವರ್ಣನೆ ಎಲ್ಲ ಮುಗೀತು. ಆಮೇಲೆ ಬಲತ್ಕಾರ ಕಾರ್ಯಕ್ರಮ. ಪರಮ ಪುಣ್ಯ ಬಲತ್ಕಾರ. ಆಮೇಲೆ ಬಲತ್ಕಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇ ಮಾಡಿದ್ದು. ಆ ಸೊಟ್ಟ ತಕೊಂಡು ಆ ಪಾಪಣ್ಣ ಎಲ್ಲಿದ್ನೇನೋ, ಓಡ ಬಂದ ನೋಡಿ. ಓಡ ಬಂದ ತಡ ಮಾಡ್ಲಿಲ್ಲ. ಏನ್ ಮಾಡಿದ? ಕೋಟ ನೋಡಿ ನಿಮ್ಮ ಒಳ್ಳೆಯಂದಿರಿ. ಅಂದೊಳಿಯಂದಿರಿಗೆ? ಹೌದಪ್ಪ, ಹೊಡೆದದ್ದು. ಆ ಉಪ್ಪಿನಕಾಯಿ ಸೋಟಿದ್ದ ಉಂಟು, ಕೈ ಯಾಕೆ ಹೋಯ್ತಾರು ಪಾಠ ಪಡೆ ಬಿಟ್ಟೆ. ಆಮೇಲೆ ನೋಡ್ಕೊಂಡು ಬಂದೆ, ನಿಮ್ಮ ಒಳಿಂದಿರ ಸಮಾ ಪೆಟ್ಟು ತಿಂದ್ರ. ತಿರುಗಿ ಒಂದು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಕೊಡ್ತೀರ? ನಿಮ್ಮ ಒಳಿಂದಿರ ನೋಡ್ಲಿಕ್ ಮಾತ್ರ ಹಾಗೆ, ಪೆಟ್ಟಿಗೆಲ್ಲ ಜನ ಅಲ್ಲ ಒಂದ್ ರೀತಿ ನಿಮ್ಮಾಗೆ. ನಿಮ್ ಹಾಗಂದ್ರೆ ನಾವೇ ಪೆಟ್ ಮಾಡಿದವ್ರು ಅಲ್ಲ. ನಮಗ ಅಂತ ಸಂದರ್ಭ ಒದಗಿ ಬರ್ಲಿಲ್ಲ. ಅದಕ್ಕೆ ಬಂದ್ರೆ ಎಂತದಪ್ಪ ನೀವು? ಬಾಬುದವ್ರು ಅಂತ ಅಲ್ಲ, ನನಗೆ ಸಾಧಾರಣ ಹೊಡಿಬೇಕು ಅನ್ಸಿದ್ದು. ನಿನಗೊಂದು ಬಿಟ್ಟು ಮತ್ತೆ ಯಾರಿಗೂ ಹೊಡಿಬೇಕು ಅಂತ ಅನ್ನಿಸ್ತಿ. ಯಾಕೆ ನಾನು ಒಂದು ಮಾತಾಡುದಿಲ್ಲಲ್ಲ. ಬಾಬ್ದವರಲ್ಲ, ನೀನು ಪುರ್ಸೋದ್ ಸಿಕ್ಕಿದ್ರೆ ಮಾತು ನಿಲ್ಸುವುದಿಲ್ಲ. ಅದಕ್ಕೆ ನೋಡ್ದವ್ ತಡ ಮಾಡ್ಲಿಲ್ಲ. ಇದೇನಿದ್ರು ಗಂಡ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಅಲ್ಲಿಂದ ನಾನು ಇಲ್ಲಿ ಓಡಿ ಬಂದೆ. ಅಯ್ಯೋ, ಒಂದ ಪೇಟ ತಿಂದಿದ್ದು ಅಂದ್ರೆ ಸ್ವಲ್ಪ ಏನಲ್ಲ. ಭಿಕ್ಷುಕ, ನನ್ನ ಮಗಳನ್ನು ಮದುವೆ ಆಗಿದ್ದಾನೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಕುದುರೆ ಲಾಯದಲ್ಲಿ ಉಳಿಯುವ ವ್ಯವಸ್ಥೆ ಮಾಡಿದ್ದು. ಆದ್ರೆ ಅವನು ಮಾಡಿದ್ದೇನು? ನನ್ನ ಅಳಿಯಂದಿರನ್ನೇ ದಂಡಿಸಿದ್ದಾನ. ಕೂಡ
ಇಚ್ಛುಕ ಶಠ ಕೈಕಾಲುಗಳು ಸರಿಯಿಲ್ಲ ಹಾಗೆ ಹೀಗೆ ಎನ್ನುವುದಾಗಿ ಹೇಳಿದ ನೀನು ಮಾಡಿದ್ದೇನು ನನ್ನ ಅಳಿಯಂದಿರು ಅಲ್ಲ ನನ್ನ ಪ್ರೀತಿಯ ಅಳಿಯಂದಿರು ಆ ದುರ್ಮುಖ ದುರ್ಮತಿಯರನ್ನ ಮನಸೇಚ್ಛೆ ಬಂದ ಹಾಗೆ ಹೊಡೆದಿದ್ದೀಯಂತೆ ಅವರನ್ನ ದಂಡಿಸಿದ್ದೀಯಂತೆ ಎಂಬಲ್ಲಿಗೆ ನೀನು ಶಠನಲ್ಲ ನಿಜವನ್ನ ಮರೆಸಿದೆ ನಿನ್ನ ವೇಷವನ್ನ ಇಲ್ಲಿ ತೋರ್ಪಡಿಸಿ ನನ್ನಿಂದ ಪ್ರಯೋಜನವನ್ನು ಪಡ್ಕೊಂಡೆ ಅರಸ ನಾನಿರುವಾಗ ಯಾಕವರ ಮೇಲೆ ಕೈ ಮಾಡಿದ ಹೇಳ ಮಾವ ತನ್ನ ಹೆಂಡತಿಯನ್ನ ಹೆಂಡತಿಯ ಮಾನವನ್ನ ಪ್ರಾಣವನ್ನ ಕಾಪಾಡಿಕೊಳ್ಳಬೇಕಾದ್ದು ಗಂಡನಾದವನ ಕರ್ತವ್ಯ ಆ ನೆಲೆಯಲ್ಲಿ ನಾನು ಆ ಕೆಲಸ ಮಾಡಿದ್ದೇನೆ ನನ್ನ ಹೆಂಡತಿಯ ರೂಪಕ್ಕೆ ಮರುಳಾಗಿ ಅವ್ರ ಮನೆ ಮೇಲೆ ಕೈ ಹಾಕ್ಲಿಕ್ಕೆ ಬಂದಾಗ ಗಂಡನಾಗಿ ನಾನು ಸುಮ್ಮನೆ ಕೂತ್ಕೊಳ್ಳ ಕುತ್ತಿರಿಸ್ಬಿಡ್ತೇನೆ ಸಂಬಳ ನಮ್ಮದು ಚಪ್ಪಾಳೆ ಪೂರ್ಣ ಬೇರೆ ಅವರಿಗೆ ಮನೆ ದ್ರೋಹ ಮಾಡುವ ಮನೆ ಅರ್ಧ ಸಂಬಳ ಅರ್ಧ ಸಂಬಳ ಪಡ್ಕೊಂಡಂತೆ ಹೆಚ್ಚಾಗಿದೆ ಮತ್ತೆ ಅರ್ಧ ಸಂಬಳ ತೆಗೆಯುವುದಿಲ್ಲ ಅದೇ ಮುಗಿದಿಲ್ಲ ಇನ್ನು ಅವರೊಮ್ಮೆ ತಪ್ಪೇ ಮಾಡಿದ್ದಾರೆ ಅಂತ ಇಟ್ಟುಕು ಏನಾದ ಹೆಂಡತಿಯ ಮೇಲೆ ಮನ ಮಾಡಿದ್ರು ಅಂತ ಇಟ್ಟುಕೋ ಪ್ರಾಯ ತಪ್ಪಲ್ಲ ಚಂದದ ಹೆಣ್ಣನ್ನ ಕಂಡಾಗ ಸ್ವಾಭಾವಿಕವಾಗಿ ಕೆಲವು ಬಾರಿ ಕೆಲವರಿಗೆ ಮನಸ್ಸು ವಿಕೃತಿ ಆಗುವುದುಂಟು ಅದೇ ರೀತಿಯಲ್ಲಿ ಅವರು ವರ್ತಿಸಿದ್ರು ಅವರು ಮಾಡಿದ್ದು ಅಪರಾಧ ಎನ್ನುವುದಾಗಿಯೇ ಒಪ್ಪೋಣ ಇಲ್ಲಿಗೆ ಅರಸ ಅವರಿಗೆ ಅಳಿಯ ಇಲ್ಲಿಯ ಮಹಾರಾಜ ನಾನಿದ್ದನೋ ಇಲ್ಲವೋ ಆ ವರ್ತಮಾನವನ್ನು ಬಂದು ನನಗೆ ತಿಳಿಸಿ ಅಪರಾಧಿಗಳಾದಂತ ಅವರನ್ನ ದಂಡಿಸುವುದಕ್ಕೆ ನನ್ನನ್ನ ಪ್ರೇರೇಪಿಸಬೇಕಿತ್ತು ಬಿಟ್ರೆ ನೀನ್ಯಾರು ಅವರಿಗೆ ಶಿಕ್ಷೆ ಕೊಡುವುದಕ್ಕೆ ಮಾವ ಮನೆಗೆ ಬೆಂಕಿ ಬಿದ್ದಾಗ ಮೊದಲಾಗಿ ನೀರ್ ತಂದು ನಂದಿಸುವುದು ಅಲ್ಲ ಮನೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡುವುದು ಮೊದಲು ಬೆಂಕಿಯನ್ನು ಆರಿಸಬೇಕು ನೀವು ಹೇಳಿದ್ದಾಗ ಆಗ್ಲಿಲ್ಲ ಮನೆ ಬೆಂಕಿ ಬಿದ್ದಲ್ಲಿ ಬಾವಿ ತೋಡುವ ಅಂದಾಗಾಯ್ತು ಅಂದ್ರೆ ನನ್ನ ಹೆಂಡತಿಯ ಮಾನವರು ಕಳೆದ ಮೇಲೆ ನಾನು ನಿಮ್ಮಲ್ಲಿ ಬಂದು ಹೇಳುವುದು ಅಲ್ಲಿಯವರೆಗೆ ನಾವೇ ಮುಕ್ಕಾಲ ಎಲ್ಸಿಗೆ ಸತ್ಯ ಪುಣ್ಯ ಮುಕ್ಕಾಲ ಆಯ್ತಲ್ಲ ಈಗ ಅಂದ್ರೆ ನೀನೀಗ ಹೆಂಡತಿಯನ್ನು ರಕ್ಷಣೆ ಮಾಡಿಕೊಂಡದ್ದು ನಿನ್ನ ಪತಿಯ ನೆಲೆಯಲ್ಲಿ ನಿನಗೆ ಕರ್ತವ್ಯ ಧರ್ಮ ಎನ್ನುವ ನೆಲೆಯಲ್ಲಿ ಹಾಗಾಗಿ ನೀನು ಮಾಡಿದ್ದು ಸರಿ ನನ್ನ ಲೆಕ್ಕದಲ್ಲಿ ಸರಿಯೇ ಅವ್ರು ಮಾಡಿದ್ದು ತಪ್ಪು ತಪ್ಪೆ ನೀನು ಶಿಕ್ಷೆ ಕೊಟ್ಟಂತೇ ಸರಿ ಸರಿ ಶಠ ನಿನ್ನಿಂದ ನಾನು ನೀತಿಯ ಮಾತುಗಳನ್ನ ಕೇಳಿ ತಿಳಿದುಕೊಳ್ಳಬೇಕ ಅಪರಾಧಿಯನ್ನ ಶಿಕ್ಷಿಸುವುದು ನಿರಪರಾಧಿಯನ್ನ ರಕ್ಷಿಸುವುದು ಹೇಗೆ ಅದರ ಪಾಠ ನಿನ್ನಿಂದ ಆಗಬೇಕಾದದ್ದಿಲ್ಲ ಎಲ್ಲ ಪಾಪಿ ಯಾವುದೋ ಕಾರಣಕ್ಕೆ ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಸಿಕೊಟ್ಟೆ ಅದನ್ನೇ ದುರುಪಯೋಗ ಮಾಡಿಸಿಕೊಂಡೆ ಅಂತಾದ್ರೆ ಇನ್ನು ನೀನು ಈ ಪ್ರಪಂಚದಲ್ಲಿ ಬದುಕಿ ದರಿದ್ರದವ ಯಾವ ಮುಹೂರ್ತದಲ್ಲಿ ಬಂದು ಸೇರಿದ್ನೋ ಏನು ಅವನಿಂದ ಎಲ್ಲಾ ಹಾಳಾಗ್ತಾ ಉಂಟು ಅವ ದರಿದ್ರವ ಪಾಪಿ ಸಮುದ್ರಕ್ಕೆ ಇಳಿದ್ರು ಮೊಣಕಾಲು ನೀರಂತೆ ಹೌದಂತೆ ಅವನು ಹೌದಂತೆ ಅವನ ತುಳಿಯುವುದಕ್ಕೆ ಹೋಗಿ ಸರಿಯಾಗಿದ್ದ ನನ್ನ ಕಾಲನ್ನು ಮುರಿದುಕೊಂಡಲ್ಲ ಡಬ್ಬಿ ಕೊಟ್ಟುವ ಅಲ್ಲ ನಮ್ಮಲ್ಲೆಲ್ಲ ಹಾಗೆ ನೋಡಿ ಯಾಕೆಂದ್ರೆ ಅವನ ತಡೆದು ಕಾಲು ಮುರಿದು ಹೋದ್ರೆ ಡಬ್ಬಿ ಕೊಟ್ಟರು ಅಂತ ಹೇಳ್ತಾರೆ ಸರಿಯಾಗ ಒಂದ್ ಕೆಲಸ ಮಾಡುವ ಇಲ್ಲಿ ಹತ್ತಿರದಲ್ಲಿ ತೊಡೂರಿಗೆ ಹೋಗುವ
ಯಾರಾದ್ರೂ ಬೇಕಾದ್ರೆ ಕರಿಯ ನಿಮ್ಮತ್ತು ಬೇರೆ ಕಡೆ ಮುಂದಾಗ್ತಾ ಇದ್ದೆ ಏನು ಇದು ಕೊಲ್ಲಿ ಹಿಂದೆ ಕಾಲು ಕೇಳಿ ಊರ್ಲಿಕ್ಕೆ ಆಗುವುದಿಲ್ಲ ಭುಜ ಕೊಡು ಭುಜ ಭುಜ ಬೇಡ ಹೀಗೆ ಕೊಡಿ ಬಂದ್ಯಾಂಟು ಈ ಪರಿಸ್ಥಿತಿಯಲ್ಲಿ ನನ್ನಿಂದ ಏನೂ ಮಾಡುವುದಕ್ಕ ಸಾಧ್ಯ ಅದು ಅಂದಾಗಿದ್ರು ನಿಮ್ಮ ಹತ್ರ ಏನು ಕೂಡುದಿಲ್ಲ ಈಗ ಈಗ ದೈಹಿಕವಾಗಿ ನೋವಾಗಿದೆ ನೀನ್ ಹೀಗೇಳಿ ಹೀಗೇಳಿ ನನ್ನನ್ನು ಮಾನಸಿಕವಾಗಿಯೂ ನೋಯಿಸ್ತೀನಿ ಸಾಯ್ತೀನಿ ಕೆಲವು ವರ್ಷ ಆಯ್ತು ಈ ದೇಶದಲ್ಲಿ ನನ್ನ ಹೆಣ್ಮಕ್ಕಳು ಆ ಹೇಮ ರೂಪ ಅವರು ಯಾರನ್ನಾದ್ರೂ ಸ್ವಲ್ಪ ಕರೆಯೋ ಒಂದೇ ಸಾರಿ ಬಿಟ್ಟು ಸಾಯ್ಬೇಡ ಒಂದೇ ಸಾರಿ ಕರಿ ಹೊತ್ತ ಸಾರಿ ಕಾಲಿತ ಹತ್ತ ಸಾರಿ ಕಾಲ ಹಾಕಿ ಹೇಳುವುದ ಈಗ ಎಲ್ಲ ನಾನು ನಿಮ್ಮ ಅಪ್ಪನ ಆಗ ಕೆಲ್ಸಕ್ಕಿದ್ದವ ಅಪ್ಪಿದ್ದೆಲ್ಲ ಇದ್ದೆ ನಾನೀಗ ಹೋಗುದಲ್ಲ ಒಂದ್ಮೇಲೆ ಮಾತಾಡ್ಬೇಡಿ ಅದೆಲ್ಲ ನಿಮ್ಮ ಅಪ್ಪನಿಗೆ ಒಂದು ಕತೆ ಐತಲ್ಲ ಈಗ ಹೌದಾ ದೇವ್ರಲ್ಲ ಅಪ್ಪನಿಗೆ ಒಂದು ಕತೆ ಐತಲ್ಲ ದೇವ್ರ ಅಪ್ಪನ ಕಾಲ ಒಂದು ಮೊದಲು ಐತಲ್ಲ ಈಗ ಯಾವ ಕಾಲ ಐತಿ ವಿಷಾದ ನಿಮ್ಗಾಯ್ತು ನಮ್ಗಾಯ್ತಾ ಎಡಗಾಲ ಎಡಗಾಲ ಇಲ್ಲ ಎರಡು ಹೋಗ್ಬೇಕಿತ್ತ ಎಂತ ಮಾತಾಡಿ ನೀವು ಬಂದು ಆರೈಕೆ ಮಾಡ್ಬೇಕಂತ ಅವರಿಗೆ ಹಾ ಅಡ್ಡಿಲ್ಲ ನೀವು ಕುದುರೆ ಏನೋ ಹೋಗುದಾ ಅಪ್ಪನ ಕಾಲ ಒಂದು ಹೋಗಿತ್ತು ನಿಮ್ದು ಎರಡು ಹೋಗಿ ಬರುವುದಿಲ್ಲಂತೆ ಕುದುರೆ ಏರ್ಪಡೆ ಅಂತ ಮನವಿ ಹಾಡ್ಕಲ್ಲ ಹೋಗ್ಬೇಕಂತ ಪಾಪ ಮೊನ್ನೆ ಮೊನ್ನೆ ಮದುವೆ ಆದದ್ದಲ್ವೇನು ಪಾಪ ಪುಣ್ಯ ಎಲ್ಲೂ ಬಿಡ್ಲಿಲ್ಲ ನೀವು ಅವ್ರು ಆ ಸುಖ ಅನುಭವಿಸುವುದು ಬೇಡವೇನು ಆಯ್ತಪ್ಪ ಈಗ ನೀ ಕೋಲೆ ಬಸುವ ನಿನಗೆ ಯಾವುದು ಇಲ್ಲ ಅಂತ ಅವ್ರಿಗೆ ನೀವು ಬಿಡ್ಬೇಕಾಯ್ತಲ್ಲ ನಾನಿಂದ ತಿಳ್ಕೊಂಡಿದ್ದೆ ಅವಳು ಬರ್ದೇ ಇದ್ರೆ ಮತ್ತೊಬ್ಳಿದ್ದಾಳಲ್ಲ ರೂಪ ಓ ಈ ಕಡೆ ಇಲ್ಲ ನಾನು ನಿಮ್ಮ ಅಪ್ಪನ ಕೆಲ್ಸಕ್ಕಿದ್ದಾವ ಎಲ್ಲ ಹೇಳುದು ಇದೆ ಅದಲ್ಲ ಕತೆ ಬೇರೆ ಆಯ್ತಲ್ಲ ಈಗ ನಿಮ್ಮ ಅಪ್ಪನ ಕಾಲ ಮುಗ್ದೋಯ್ತಲ್ಲ ಈಗ ಹೌದು ಕಣ್ ಮುಗ್ದೋಯ್ತ ಒಂದು ಕಾಲ ಮುಗ್ದೋಯ್ತಲ್ಲ ತುಂಡಾಯ್ತ ಈಗ ನೀವು ಆರೈಕೆ ಮಾಡ್ಲಿಕ್ಕೆ ಬರ್ಬೇಕಂತ ಬರ್ತೀರಾ ಅಲ್ಲ ನೀವು ಹೊರಗಡೆ
वृद्धा